कंप्लीट बजेट फ्रेंडली बाइक ना कोड्ता इदीवि तुम्बाने चिक्कदु ಒಳ್ಳೆ ವೆಯ್ಟ್ ಎಳೆಯುತ್ತೆ ಲೋಡ್ ಹಾಕೊಂಡು ಆರಾಮಾಗಿ ಹೋಗಬಹುದು ಹೆವಿ ಇನಿಷಿಯಲ್ ಟಾರ್ಕ್ ಇದೆ ಸಕ್ಕತ್ತಾಗಿ ಹೋಗುತ್ತೆ ಮಾತ್ರ ಒಳ್ಳೆ ಪವರ್ ಇದೆ ಲೈಕ್ ಮಳೆಯಲ್ಲಿ ಎಲ್ಲ ಏನು ಆಗಲ್ಲ ಸೋ ಫೈರ್ ಪ್ರೂಫ್ ಬ್ಯಾಟರಿ ಏನಾದರೂ ಬಂತು ಅಂದ್ರೆ ಇನ್ನ ಸೂಪರ್ ಆಗಿರುತ್ತೆ ಇನ್ನ ಸಕ್ಕತ್ತಾಗಿರುತ್ತೆ 100% ಬ್ರದರ್ ನಾನು ಒಂದು ಗಾಡಿ ತಗೊಂತೀನಿ हाय हलो नमस्कार स्वागत एल्लरिगू इन्नोंदु होस वीडियोगे ना इवत्तु वापस बंदिदीवि इन्नोंदु होस वीडियो जोते सो इल्ली नोड्ता इद्दीरा ओंदु चिक्क पुट्ट एलेक्ट्रिक स्कूटर मिनी एलेक्ट्रिक स्कूटर अंताने हेळबहुदु ई एलेक्ट्रिक स्कूटर बंदबिट्टु नन्न होस एलेक्ट्रिक स्कूटर अंताने हेळबहुदु लाइक नावे माडिरोदु इदु लाइक नम्म जगदीश अवरिगे गोत्तल्ल निमगे जगदीश अवरु रीसेंट वीडियोदल्लि हेळिद्दारे जगदीश अवरु रेंट एल्ल माड्तिद्दारे एलेक्ट्रिक बाइक्स ना रेंट माड्तिद्दारे अंत आ वीडियो नोडिल्ल अंद्रे होगि ऐ बटन नोडि इल्ल कमेंट सेक्षन ಅಲ್ಲಿ ಪಿನ್ ಮಾಡಿರ್ತೀನಿ सो ಆ ಎಲೆಕ್ಟ್ರಿಕ್ ಬೈಕ್ ನ वीडियो में नावे वो बैक रेंट कोड्ता अंत सो इदे आ बैकु ತುಂಬ ಚಿಕ್ಕದಾಗಿ ಪುಟ್ಟದಾಗಿದೆ ಲಗೇಜ್ ಎಲ್ಲ ಹಾಕೊಳ್ಳೋದಕ್ಕೆ ಪರ್ಸನಲ್ ಯೂಸ್ ಗೆ ಮನೆ ಅಥವಾ ಓಡಾಡೋದಕ್ಕೆ ಎಲ್ಲದಕ್ಕೂ ಈ ಗಾಡಿ ಕ್ರೇಜಿ ಆಗಿದೆ ತುಂಬಾನೇ ಸಕ್ಕತ್ತಾಗಿದೆ सो ಈ ಗಾಡಿ ಪ್ರೈಸ್ ಅಂತ ನೀವು ಕೇಳಿದ್ರೆ ಸೀರಿಯಸ್ ಆಗಿ ಸುಸ್ತಾಗ್ಬಿಡ್ತೀರಾ ಆ ರೇಂಜ್ ಗೆ ಇದೆ ನಾವು ಒಂದು ಬಜೆಟ್ ಫ್ರೆಂಡ್ಲಿ ಕಂಪ್ಲೀಟ್ ಬಜೆಟ್ ಫ್ರೆಂಡ್ಲಿ ಈ ಬೈಕ್ ನ ಕೊಡ್ತಾ ಇದೀವಿ ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಬಂದು ಎಷ್ಟೊಂದು ಎಲೆಕ್ಟ್ರಿಕ್ ಬೈಕ್ಸ್ ನಿಮಗೆ 70 ಮಿನಿಮಮ್ ಅಂತ ಕೊಟ್ಟೆ ಕೊಡ್ತಾರೆ 50 ಟು 60 70 ಇದ್ದೇ ಇರುತ್ತೆ सो ನಾವು ಈ ಬೈಕ್ ನ ನಿಮಗೆ ಲೈಕ್ 20 to 30,000 ಬಜೆಟಲ್ಲಿ ಕೊಡೋಣ ಅಂತ ಇದೀವಿ सो ಈ ಬೈಕ್ ಸೀರಿಯಸ್ ಆಗಿ ತುಂಬಾನೇ ಒಳ್ಳೆ ಸ್ಪೀಡ್ ಹೋಗುತ್ತೆ ಇನಿಷಿಯಲ್ ಟಾರ್ಕ್ ಇದೆಯಲ್ಲ हेवी इनिशियल टॉर्क है सखत्तागि होगुत्ते मात्र मोटर डीटेल्स एल्ल निमगे नेक्स्ट होग्ता होग्ता फ्यूचरल कोड्तीनि याकंद्रे इन्नु ई गाड़ी प्रोटोकॉल अल्लि इदे नानु जगदीश अवरु ननगे कोट्बिट्टिद्दारे लाइक ब्रो निमगे ई गाड़ी फस्ट एल्ल रेडी आदमेले ई गाड़ी नीवे इट्कोळ्ळि अंत सो आद्रिंद नानु होस गाड़ी अंताने हेळबहुदु तुम्बाने स्पीड आगि सखत्तागि होग्ता इदे क्रेजी आगिदे सो स्पीड बंदबिट्टु 60 होगुत्ते रेंज बंदबिट्टु नावु 100 न एक्सपेक्ट माड्ता इदीवि 100 टू 110 ಅಂತ ಇಟ್ಕೊಂಡ್ರೆ ನಿಮಗೆ ಕರೆಕ್ಟ್ ಆಗಿ ರಫ್ ಅಂಡ್ ಟಫ್ ಎಷ್ಟೇ ಯೂಸ್ ಮಾಡೋದು 90 ಟು 100 ಬಂದೇ ಬರುತ್ತೆ 20 25 30 ಬಜೆಟ್ ಅಲ್ಲಿ ನಿಮಗೆ 100 ಕಿಲೋಮೀಟರ್ ರೇಂಜ್ 60 ಕಿಲೋಮೀಟರ್ ಸ್ಪೀಡ್ ಮತ್ತೆ ಒಂದು 300 400 kg ಲೋಡ್ ಎಳೆಯುವಂತಹ ಒಂದು ಮಿನಿ ಎಲೆಕ್ಟ್ರಿಕ್ ಸ್ಕೂಟರ್ ಅನ್ನು ಯಾರು ಕೊಡ್ತಿರಲ್ಲ ಸೋ ನಾವೇ ಕೊಡ್ತಾ ಇರೋದು ನೋಡಬಹುದು ಯಾವ ತರ ಇದೆ ಎಲೆಕ್ಟ್ರಿಕ್ ಸ್ಕೂಟರ್ ಅಂತ ಸೋ ಇಲ್ಲಿ ನೋಡಿ ಇಲ್ಲಿ ಮುಂದೆ ಬನ್ನಿ ಇಲ್ಲಿ सो इल्ल नोडबहुदु इल्ली इष्टु ग्याप काणुस्तिदे इदु बैटरी अंत बट ई बैटरी बंदबिट्टु नावु जस्ट ई टेस्टिंग ಗೆ ಅಂತ ಇಟ್ಕೊಂಡಿರೋದು ನೋಡಬಹುದು ಈ ಕೇಸಿಂಗ್ ಇದೆಯಲ್ಲ ಇಷ್ಟು ಗ್ಯಾಪ್ ಇದೆ ಈ ಗ್ಯಾಪ್ ಅಲ್ಲಿ ನಾವು ಕಂಪ್ಲೀಟ್ ಆಗಿ ಬ್ಯಾಟರಿನ ಹಾರಿಜಾಂಟಲ್ ಅಲ್ಲಿ ಇದು ಮಾಡ್ಬಿಡೋಣ ಅಂತ ಇದೀವಿ ಫುಲ್ ಒಳಗಡೆನೇ ಸೀಲ್ ಮಾಡಿ ಪ್ಯಾಕ್ ಮಾಡ್ಬಿಡೋಣ ಅಂತ ನೆಕ್ಸ್ಟ್ ಈ ಕಂಟ್ರೋಲರ್ ಬಂದು ಇಲ್ಲಿ ಹಿಂದೆಗಡೆ ಈ ಸೀಟ್ ಕೆಳಗಡೆ ಈ ಪ್ಲೇಸ್ ಅಲ್ಲಿ ಕಂಟ್ರೋಲರ್ ಬಂದ್ಬಿಡುತ್ತೆ ನಿಮಗೆ ಇನ್ನ ಫೈನಲ್ ಪ್ರಾಡಕ್ಟ್ ಬಂದಾಗ ಗೊತ್ತಾಗುತ್ತೆ ನೆಕ್ಸ್ಟ್ ಬಂದು ಹಿಂದೆಗಡೆ ಇಲ್ಲಿ ಒಂದು ಸ್ವಲ್ಪ ಬೂಟ್ ಸ್ಪೇಸ್ ತರ ಏನಾದರೂ ಇಟ್ಕೊಳ್ತಾರ ಮಾಡೋಣ ಲೈಕ್ ಮೊಬೈಲ್ ಏನಾದರೂ ಇಟ್ಕೊಳ್ಳೋದು ಇಲ್ಲ ಬೇರೆ ಏನಾದರೂ ಇಟ್ಕೊಳ್ಳೋತರ ಇಲ್ಲಿ ಮಾಡೋಣ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಟಾಪ್ ಅಲ್ಲಿ ನಿಮಗೆ ಲಗೇಜ್ ಲೋಡ್ ಮಾಡೋದು ಈ ಈಗ ನಾರ್ಮಲ್ ಆಗಿ ಈ ಬೈಕ್ ಮಾಡಿದ ಮೇನ್ ಇಂಟೆನ್ಷನ್ ಬಂದ್ಬಿಟ್ಟು ಈಗ ಸ್ವಿಗ್ಗಿ ಝೊಮ್ಯಾಟೊ ಅಂಥವ್ರು ಇಲ್ಲಾಂದರೆ ಮನೆ ಹತ್ರನೇ ಲಗೇಜ್ ಹೋಗೋರು ಈ ರೇಷನ್ ತರೋರು ಅಂಥವ್ರಿಗೆ ಇಲ್ಲ ತುಂಬಾ ಚಿಕ್ಕದು ಒಳ್ಳೆ ವೆಯ್ಟ್ ಎಳೆಯುತ್ತೆ ಲೋಡ್ ಹಾಕ್ಕೊಂಡು ಆರಾಮಾಗಿ ಹೋಗ್ಬೋದು ಆಮೇಲೆ ಹಳ್ಳಿ ಕಡೆಯೂ ಅಷ್ಟೇ ಈ ಗಾಡಿಗಳನ್ನ ಲೈಕ್ ಅಕ್ಕಿ ಮೂಟೆ ಇಲ್ಲ ಯಾವುದಾದ್ರು ಲೈಕ್ ಮೂಟೆಗಳು ಅಂಥವಿಂಥವು ಏನೇ ಇಲ್ಲಿ ದಿನಸಿ ಐಟಮ್ಗಳು ನೀವು ಬೆಳೆಸಿರೋದು ಏನೇ ಇದು ಮುಂದೆ ಆರಾಮಾಗಿ ಹಾಕ್ಕೊಂಡು ತೊಗೊಂಡು ಪೀಸಾಗಿ ಹೋಗ್ಬೋದು ಗಾಡಿನೂ ತುಂಬ ಚಿಕ್ಕದಾಗಿದೆ ಎಲ್ಲ ಕಡೆ ಹೋಗುತ್ತೆ ಒಳ್ಳೆ ಪವರ್ ಇದೆ ಲೈಕ್ ಮಳೆಯಲ್ಲಿ ಎಲ್ಲ ಏನೂ ಆಗೋಲ್ಲ ಬ್ಯಾಟ್ರಿ ಬಂದು ಕಂಪ್ಲೀಟಾಗಿ ಸೀಲ್ ಮಾಡಿಬಿಡ್ತೀವಿ ಲೈಕ್ ಈ ಥರ ಓಪನ್ ಆಗಿಲ್ಲ ಸ್ಕೆಲಿಟನ್ ಥರ ಏನೂ ಇಡಲ್ಲ ನೋಡಬಹುದು ಸಸ್ಪೆನ್ಷನ್ ಅಂತ ಹಿಂದೆಗಡೆಗೆ ಹೆವಿ ಸಸ್ಪೆನ್ಷನ್ ಇದೆ ಮತ್ತೆ ಹಿಂದೆಗಡೆ ಒಂದು ಎಕ್ಸ್ಟ್ರಾ ರ್ಯಾಕ್ ಬೇರೆ ಬರುತ್ತೆ ಈ ತರ ಇನ್ನ ಗಾಡಿ ರೆಡಿನೇ ಆಗದೆ ಇಷ್ಟು ಬೇಗ ಏನಕ್ಕೆ ಇವನು ವಿಡಿಯೋ ಮಾಡ್ತಿದ್ದಾನೆ ಎಲ್ಲ ಮಾಡಿದ್ಮೇಲೆ ಒಂದೇ ಸಲ ಮಾಡ್ಬೋದಲ್ಲ ಅಂತ ಬಟ್ ನಮಗೆ ಏನಪ್ಪಾ ಅಂದ್ರೆ ಲೈಕ್ ಕಸ್ಟಮರ್ ಡಿಮ್ಯಾಂಡ್ ಹೆಂಗಿದೆ ಲೈಕ್ ಕಸ್ಟಮರ್ಸ್ಗೆ ಈ ಗಾಡಿ ಬಗ್ಗೆ ಇಂಟ್ರೆಸ್ಟ್ ಇದೆಯಾ ಲೈಕ್ ಯಾವ ಥರ ಅಂತ ಈಗ ನೀವು ನಾವು ನೆಕ್ಸ್ಟ್ ಈಗ ಗಾಡಿ ಕಂಪ್ಲೀಟ್ ಆಗಿ ರೆಡಿ ಆದಮೇಲೆ ಒಂದು 2 weeks ಆಗುತ್ತೆ ಅಂದ್ಕೊಳ್ಳಿ ಮ್ಯಾಕ್ಸಿಮಮ್ ಅಂದರೆ 2 weeks ಯಾಕಂದ್ರೆ ಈ ಗಾಡಿನ ಬಂದು ನಾವು 2 days ರೆಡಿ ಮಾಡಿದ್ದೀವಿ ಅಂದಮೇಲೆ ಕಂಪ್ಲೀಟ್ ಗಾಡಿ ರೆಡಿ ಮಾಡೋದಕ್ಕೆ 2 weeks ಸಾಕು ತುಂಬಾನೇ ಬೇಜಾರಾಗೋಯ್ತು ಸೋ 2 weeks ನಾವು ಗಾಡಿ ಮಾಡಿ ಟೆಸ್ಟ್ ಡ್ರೈವ್ ಕೊಡೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ ಲೈಕ್ ಯಾರು ಬೇಕಾದರೂ ಬರ್ಬೋದು ನೀವೇನೇ ವಿಡಿಯೋ ನೋಡಿದ ಮೇಲೆ ನಾನು ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಬನ್ನಿ ಏನಿಲ್ಲ ಜಸ್ಟ್ ಟೆಸ್ಟ್ ಡ್ರೈವ್ ಮಾಡಬೇಕು ಅಂದರೆ ನಿಮಗೆ ಗೂಗಲ್ ಫಾರ್ಮಲ್ಲಿ ಫಿಲ್ ಮಾಡಿ ಲೊಕೇಶನ್ ಹಾಕಿರ್ತೀನಿ ಲೊಕೇಶನ್ಗೆ ಬನ್ನಿ ಆರಾಮಾಗಿ ಡ್ರೈವ್ ಮಾಡ್ಬೋದು ಆಮೇಲೆ ನಿಮಗೆ ತೊಗೊಳ್ಳೋ ಇಂಟೆನ್ಷನ್ ಯಾವುದು ಇತ್ತು ನಮಗೆ ಇಲ್ಲಪ್ಪ ಈ ಗಾಡಿ ವರ್ತ್ ಇದೆ ಪ್ರೈಸ್ಗೆ ಲೈಕ್ 20 25 30 ಈ ಬಜೆಟಲ್ಲಿ ಬರ್ತಾ ಇದೆ ನಮಗೆ ಒಳ್ಳೆ ಪ್ರೈಸಲ್ಲಿ ಸಿಗ್ತಾ ಇದೆ ನಾವು ತೊಗೊಳ್ಳೋಣ ಅಂತಿದ್ದೀವಿ ಅಂದರೆ ಪ್ರೀ ಬುಕ್ಕಿಂಗ್ ಮಾಡ್ಕೋಬೋದು ಯಾಕಂದರೆ ನೆಕ್ಸ್ಟ್ ಮಂತಿಂದ ಗಾಡಿ ಲಾಂಚ್ ಆಗಿಬಿಡುತ್ತೆ ಲಾಂಚ್ ಆಗಿ ಎಲ್ರಿಗೂ ಕೊಡ್ತೀವಿ ಇದನ್ನು ನಾವು ರೆಂಟ್ಗೂ ಕೊಡ್ತೀವಿ ಲೈಕ್ ರೆಂಟ್ ಕೊಡೋದೇ ಬೇರೆ ಗಾಡಿಗಳು ಆಮೇಲೆ ನಾವು ಸೇಲು ಮಾಡ್ತೀವಿ ಲೈಕ್ ಹಳ್ಳಿಗಳ ಕಡೆ ಯೂಸ್ ಮಾಡ್ಬೋದು ಇಲ್ಲ ಸ್ವಿಗ್ಗಿ ಝೊಮ್ಯಾಟೊ ಅಂಥವ್ರು ಯೂಸ್ ಮಾಡ್ಬೋದು ಈ ಗಾಡಿಗೆ ಸ್ಪೀಡ್ ಇಲ್ಲ ಈಗಲೇ ಹೇಳ್ತಾ ಇದ್ದೀನಿ ಸ್ಪೀಡು ಈಗಲೂ ಸ್ಪೀಡ್ ಅಂದರೆ ಲೈಕ್ ಕಂಟ್ರೋಲಲ್ಲಿ ನಾವು ಮ್ಯಾನೇಜ್ ಮಾಡ್ಬೋದು ಸ್ಪೀಡ್ ಕೊಟ್ಟರೆ ಏತರ್ನೂ ಬೀಟ್ ಮಾಡುತ್ತೆ ಫಾಸ್ಟೆಸ್ಟ್ ಎಲೆಕ್ಟ್ರಿಕ್ ಸ್ಕೂಟರ್ ಏತರ್ನೂ ಈ ಗಾಡಿ ಆರಾಮಾಗಿ ಬೀಟ್ ಮಾಡುತ್ತೆ ಬಟ್ ಏನಪ್ಪ ಅಂದರೆ ನಾವು ಇದನ್ನು ಲೈಕ್ ಪಬ್ಲಿಕ್ಗೆ ಸ್ಪೀಡ್ಗೆ ಅಂತ ಕೊಡ್ತಿಲ್ಲ ಲೈಕ್ ಟಾರ್ಕ್ ಹೆವಿ ಟಾರ್ಕ್ ಕೊಟ್ಟು ಲಗೇಜ್ ಎಳಿಯೋದು ಇಲ್ಲಾಂದರೆ ಹಳ್ಳಿ ಕಡೆ ಈಗ 50 100 ಕೆ ಜಿದು ಎರಡು ಮೂಟೆ ಹಾಕೋತಾರೆ, ಹಿಂದೆಗಡೆ ಒಂದು ಸ್ವಲ್ಪ ಲಗೇಜ್ ಹಾಕೋತಾರೆ. ಅವೆಲ್ಲ ತೊಗೊಂಡ್ರೂ ಅಪ್ಪಲ್ಲಿ ಮಣ್ಣು ರೋಡಲ್ಲಿ ಕೆಸರು ಗದ್ದೆ ಎಲ್ಲ ಕಡೆ ಎಳೆಯೋ ಥರ ಒಂದು ಗಾಡಿ ಮಾಡಬೇಕು. ಅದಕ್ಕೆ ಟಾರ್ಕ್ ಜಾಸ್ತಿ ಕೊಟ್ಬಿಟ್ಟು ಸ್ಪೀಡ್ನ ರೆಡ್ಯೂಸ್ ಮಾಡ್ತಾಯಿದ್ದೀವಿ. ಸಾಕು 60 ಸ್ಪೀಡ್ ಹೋಗುತ್ತೆ, ಬೇಜಾನಾಯಿತು. ನೀವು ಟೆಸ್ಟ್ ಡ್ರೈವ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಇನಿಷಿಯಲ್ ಟಾರ್ಕ್ ಹೆಂಗಿದೆ ಅಂತ. ಗಾಡಿ ತೊಗೊಳಕ್ಕಿಂತ ಮುಂಚೆ ನೀವು ಒಂದ್ಸಲಿ ಟೆಸ್ಟ್ ಡ್ರೈವ್ ಮಾಡಿದ್ರೇ ನಿಮಗೆ ಅದು ಫೀಲ್ ಗೊತ್ತಾಗೋದು ಗಾಡಿಗೆ ಏನು ಗೊತ್ತಿದೆ ಅಂತ. 25,000ಕ್ಕೆ ಎಂಥ ಜುಜುಬಿ ಗಾಡಿ ಕೊಟ್ಬಿಡ್ತಾನೆ ಗುರು ಇವನು, ಏನು ಮಾಡಿಬಿಡ್ತಾನೆ ಅಂತ ಅನ್ಕೋತೀರಾ? ಇಲ್ಲ, ಗಾಡಿ ಮಾತ್ರ ಸೀರಿಯಸ್ ಆಗಿ ಸಕ್ಕತ್ತಾಗಿದೆ. ನಾನು ಲಾಸ್ಟಲ್ಲಿ ಓಡಿಸಿ ತೋರಿಸ್ತೀನಿ. ಲೈಕ್ ಇನ್ನೂ ಸೀಟ್ ಗೀಟ್ ಎಲ್ಲ ಫಿಟ್ ಮಾಡಿಲ್ಲ, ಆಮೇಲೆ ನಾವು ಯಾವುದು ಒಳ್ಳೆ ಗೇರ್ಸಲ್ಲೆಲ್ಲ ಇಲ್ಲ, ಆದ್ದರಿಂದ ಜಸ್ಟ್ ಒಂದು ನಾರ್ಮಲ್ ರೌಂಡ್ ಓಡಿಸಿ ತೋರಿಸ್ತೀನಿ ಅಷ್ಟೇ. ಸೊ ನೋಡ್ಬೋದು ನೀವು, ನಾವು ಈ ಗಾಡಿಗೆ ಮುಂದೆಗಡೆ ಡಿಸ್ಕ್ ಬೇಕು, ಹಿಂದೆಗಡೆಗೂ ಡಿಸ್ಕ್ ಬೇಕು, ಎರಡೂ ಕಡೆ ಡಿಸ್ಕ್ ಬ್ರೇಕ್ಸ್ನ ಯೂಸ್ ಮಾಡಿದ್ದೀವಿ. ಸೊ ಮಳೆ ಬಂದಾಗ ಆಮೇಲೆ ತುಂಬ ಹೀಟ್ ಆದಾಗೆಲ್ಲ ಏನೂ ಆಗೋಲ್ಲ. ಲೈಕ್ ಫೈರ್ ಪ್ರೂಫ್ಗೆ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಫೈರ್ ಪ್ರೂಫ್ ಬ್ಯಾಟ್ರೀಸ್ ಏನಾದ್ರು ಬಂತು ಅಂದರೆ ಲೈಕ್ ನಾವು ಅದ್ರ ಬಗ್ಗೆ ತುಂಬ R&D ಮಾಡ್ತಾಯಿದ್ದೀವಿ, ವರ್ಕ್ ಮಾಡ್ತಾಯಿದ್ದೀವಿ ಇನ್ನು. ಸೊ ಫೈರ್ ಪ್ರೂಫ್ ಬ್ಯಾಟ್ರೀಸ್ ಏನಾದ್ರು ಬಂತು ಅಂದರೆ ಇನ್ನೂ ಸೂಪರಾಗಿರುತ್ತೆ, ಇನ್ನೂ ಸಕ್ಕತ್ತಾಗಿರುತ್ತೆ. ಬಟ್ ಸದ್ಯಕ್ಕೆ ಬೇಸಿಕ್ ಲೆವೆಲ್, ಯಾಕಂದರೆ ಫೈರ್ ಪ್ರೂಫ್ ಅಂತ ಬಂತು ಅಂದರೆ ನಿಮಗೆ ಬಜೆಟು ಹೋಗ್ತಾ ಇರುತ್ತೆ, ಫೀಚರ್ಸ್ ಜಾಸ್ತಿ ಆಗಿದ್ದಂಗೆ ಬಜೆಟು ಜಾಸ್ತಿ ಆಗ್ತಾ ಇರುತ್ತೆ. ನೋಡ್ಬೋದು ಸ್ಪೀಡೋಮೀಟ್ರು ಬಂದು ಲೈಕ್ ನಿಮಗೆ ತುಂಬ ಫ್ಯಾನ್ಸಿ ಗಿನ್ಸಿ ಎಲ್ಲ ಏನಿಲ್ಲ, ಜಸ್ಟ್ ಸ್ಪೀಡ್ ತೋರಿಸುತ್ತೆ, ಬ್ಯಾಟ್ರಿ ಪರ್ಸೆಂಟೇಜ್ ತೋರಿಸುತ್ತೆ, ಎಷ್ಟು ರೇಂಜ್ ಹೋಗುತ್ತೆ, ಎಷ್ಟು ಕಿಲೋಮೀಟರ್ಸ್ ಹೋಗ್ತಾ ಇದೆ ಅಷ್ಟೇ ತೋರಿಸೋದು. ತುಂಬ ಫ್ಯಾನ್ಸಿ ಗಿನ್ಸಿ ಎಲ್ಲ ಕೊಡ್ತಾಯಿಲ್ಲ, ಯಾಕಂದರೆ ಲೈಕ್ ನಾವು ಮಾಡ್ತಿರೋ ಇಂಟೆನ್ಷನ್ ಬಂದುಬಿಟ್ಟೆ ಈ ಥರ, ನಿಮ್ಗೆ ಗೊತ್ತು ಆವಾಗಿಂದ ಹೇಳ್ತಾ ಇದ್ದೀನಿ. ಲೈಕ್ ಇದರಲ್ಲಿ ರೆಂಟ್ಗೆ ಬೇರೆ ಥರ ಇರುತ್ತೆ, ಆಮೇಲೆ ನೀವು ಪರ್ಸ್ನಲ್ ಯೂಸಿಗೆ ತೊಗೊಳ್ಳೋ ಗಾಡಿನೇ ಬೇರೆ ಥರ ಇರುತ್ತೆ. ಲೈಕ್ ರೆಂಟಿಗೆ ಬಂತು ಅಂದರೆ ರೆಂಟ್ಗೂ ಸೇಮು ಪರ್ಸ್ನಲ್ ಯೂಸ್ಗೂ ಸೇಮ್ ಅಂತ ಕೊಟ್ಬಿಟ್ರೆ ನಿಮಗೆ ಅನಿಸುತ್ತೆ ಎರಡೂ ಸೇಮು, ನಾನು ರೆಂಟ್ಗೆ ಏನಕ್ಕೆ ತೊಗೋಬೇಕು ಇಲ್ಲ ಪರ್ಸ್ನಲ್ ಯೂಸಿಗೆ ಏನಕ್ಕೆ ತೊಗೋಬೇಕು ಅಂತ. ಸೊ ಎರಡು ಥರ ವೇರಿಯಂಟ್ ಮಾಡ್ತಾಯಿದ್ದೀವಿ, ಒಂದು ಪರ್ಸ್ನಲ್ ಯೂಸ್ಗೆ ಬೇರೆ ಥರ ಇರುತ್ತೆ, ಪರ್ಸ್ನಲ್ ಯೂಸ್ಗೆ ಒಂದು ಸ್ವಲ್ಪ ಹೋಮ್ಲಿ ಲುಕ್ಕಲ್ಲಿರುತ್ತೆ. ಲೈಕ್ ರೆಂಟ್ಗೆ ತೊಗೊಳ್ಳೋದು ಒಂದು ಸ್ವಲ್ಪ ರಗಡ್ ಲುಕ್ಕು, ರಫ್ ಆ್ಯಂಡ್ ಟಫು, ನೋಡೋಕ್ಕೂ ಸ್ವಲ್ಪ ಓಪನ್ ಬಾಡಿ ಆ ಥರ ಇರುತ್ತೆ. ಕಲರ್ಸು ಅವೆಲ್ಲ ಏನೂ ಎಕ್ಸ್ಪೆಕ್ಟ್ ಮಾಡಿಬಿಡಿ, ಕಲರ್ಸ್ ಎಲ್ಲ ನಾವು ಇನ್ನೂ ಏನು ಪ್ಲ್ಯಾನ್ ಮಾಡಿಲ್ಲ. ಸೊ ಈಗ ನೀವು ಅಂದ್ಕೋಬೋದು ಲೈಕ್ ಇವ್ರೇನಪ್ಪ ಒಂದು ತಿಂಗಳಲ್ಲಿ ಗಾಡಿ ಕೂತ್ಕೊಂಡು ರೆಡಿ ಮಾಡೋದು, 2 ದಿನದಲ್ಲಿ ಗಾಡಿ ರೆಡಿ ಮಾಡ್ದೆ, ತೊಗೊಬಂದ್ಬಿಟ್ಟ ಗಾಡಿ ಹೆಂಗಿರ್ಬೋದು ಏನು ಕತೆ ಅಂತ. ಯಾಕಂದರೆ ಬೇರೆ ಈಗ ಓಲಾನೇ ನೋಡ್ಬೋದು ನೀವು, ಅವರು 1 year ಬ್ಯಾಕಿಂದ ಅಷ್ಟೇ ಸ್ಟಾರ್ಟ್ ಮಾಡಿದ್ದು, ಟಪಕ್ ಅಂತ ಹಂಗೆ ಬಂತು, ಈಗ ವಾಪಸ್ ಎಲ್ಲ ಹೋಗ್ಬಿಟ್ರು. ಸೊ ಅದೇ ಬರ್ತಾರೆ, ಬಟ್ ಇನ್ನೂ ತುಂಬ ಕೆಲಸ ಮಾಡ್ತಿದ್ದಾರೆ ಅವರು. ಆ ಥರ ನಮ್ಮದು ಏನೂ ಇಲ್ಲ, ಯಾಕಂದರೆ ನಾವು ಕಂಪ್ಲೀಟ್ ಒಂದು 3 years ಫುಲ್ R&D ಮಾಡಿ ಇದ್ರ ಮೇಲೆ ವರ್ಕ್ ಮಾಡಿ 4-5 ಥರ ಗಾಡಿಗಳನ್ನ ಮಾಡ್ತಾ ಇರೋದು. ಸೊ ಎಲ್ಲದಕ್ಕೂ R&D ಮಾಡಿ ಮಾಡಿ ಒಂದೊಂದೇ ಗಾಡಿ ಇವಾಗ ನಿಮಗೆ ಅಂದರೆ ಲೈಕ್ ಚಾನಲ್ ಸ್ಟಾರ್ಟ್ ಮಾಡಿಕೊಂಡು ಇವಾಗ ಹಿಂಗೆ ಬರ್ತಾ ಇರೋದು. ಆದ್ದರಿಂದ ನಮ್ಮ ಗಾಡಿ ನೀವು ಓಡಿಸಿ ನಿಮಗೆ ಗೊತ್ತಾಗುತ್ತೆ, ಲೈಕ್ ಕ್ವಾಲಿಟಿ, ಬಿಲ್ಡ್ ಕ್ವಾಲಿಟಿ ಹೆಂಗಿದೆ, ಎಲ್ಲ ರಫ್ ಆ್ಯಂಡ್ ಟಫ್ ರೋಡಲ್ಲಿ ಎಲ್ಲ ಕಡೆ ನೀವು ಓಡಿಸಿ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ನೀವು ಹೇಳ್ಬೋದು. ಅದಕ್ಕೇನು ಪ್ರಾಬ್ಲಮ್, ಟೆಸ್ಟ್ ಡ್ರೈವ್ ಬರ್ತಿರಲ್ಲ, ಸೊ ಅವಾಗ ನೀವೇ ಓಡಿಸಿ ನೋಡಿ ಹೇಳಿ. ಈಗ ನೋಡೋದಲ್ಲ ಹೆಂಗಿದೆ ನನ್ನ ಮಿನಿ ಎಲೆಕ್ಟ್ರಿಕ್ ಸ್ಕೂಟರ್ ಇಲ್ಲ ಬೈಕ್, ಏನು ಬೇಕಾದರೂ ಅನ್ಬೋದು. ಸೊ ಚೆನ್ನಾಗಿದೆ ಅಂತ ಅಂದ್ಕೋತೀನಿ. ನಿಮ್ಗೆ ಇಷ್ಟ ಆಗಿದೆಯಾ, ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಪ್ರೈಸು ಹೆಂಗೆ, ಓಕೆನಾ, ಏನು ಕತೆ ಅಂತ. ಆಮೇಲೆ ಪ್ರೀ ಬುಕ್ಕಿಂಗ್ ಹೇಳಿದ್ನಲ್ಲ ನಿಮಗೆ, ಲೈಕ್ ಈ ಗಾಡಿ ಏನಾದರೂ ನೀವು ಪ್ರೀ ಬುಕ್ಕಿಂಗ್ ಮಾಡಬೇಕು ಅಂತ, ಅದಕ್ಕೆ ಪ್ರೈಸ್ ಎಷ್ಟಿಡಬೇಕು ಅಂತ ಕಂಪನಿ ಡಿಸೈಡ್ ಮಾಡ್ತದೆ, ಬಟ್ ನಮ್ಮದ್ರಲ್ಲಿ ನೀವೇ ಡಿಸೈಡ್ ಮಾಡ್ತೀರಾ. ಲೈಕ್ ಮೆಜಾರಿಟಿ ಆಫ್ ನಂಬರ್ ಏನು ಪ್ರೈಸ್ ಹೇಳ್ತೀರಾ, ಈ ರೇಂಜಿಂದ ಈ ರೇಂಜ್ ಅಂತ, ಆ ಪ್ರೈಸ್ನ ನಾವು ಪ್ರೀ ಬುಕ್ಕಿಂಗ್ ಅಂತ ಇಡ್ತೀವಿ. ಸೊ ಬಜೆಟ್ ಹೇಳಿದ್ನಲ್ಲ 20 to 30 ಒಳಗಡೆ ನಾವು ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಈ ಗಾಡಿನ. ಬನ್ನಿ ಇವಾಗ ಈ ಗಾಡಿ ನಾವು ಓಡಿಸ್ತೀನಿ, ಹೆಂಗಿದೆ ಅಂತ ಹೇಳ್ತೀನಿ. ಸೊ ಇವಾಗ ಇದನ್ನು ಓಡಿಸ್ತಾ ಇದ್ದೀವಿ. ಲೈಕ್ ನಾರ್ಮಲಾಗಿ ನಾನು ಯಾವುದೂ ಗೇರ್ಸ್ ಎಲ್ಲ ಹಾಕೋಬಂದಿಲ್ಲ, ಸುಮ್ಮನೆ ಬಂದಿದ್ದೆ. ಲೈಕ್ ಗಾಡಿ ಮಾಡಬೇಕಾದ್ರೆ ನಮ್ಮ ನಾರ್ಮಲಾಗಿ ಆಫೀಸಿಗೆ ಬರ್ತೀವಲ್ಲ ಆ ಥರ, ಯಾವ ರೇಂಜಿಗೆ ಈಸಿಯಾಗಿ ಹೋಗ್ತಾಯಿದೆ. ಲೈಕ್ ನಾನು ಆವಾಗಿಂದ ಡ್ರಿಫ್ಟ್ ಎಲ್ಲ ಟ್ರೈ ಮಾಡಿದ್ದೀನಿ, ಬೇಕಾದ್ರೆ ಅದು 1-2 ಕ್ಲಿಪ್ಸ್ ಹಾಕ್ತೀನಿ ನೋಡಿ. ಒಳ್ಳೆ ಡ್ರಿಫ್ಟೆಲ್ಲ ಮಾಡ್ಬೋದು, ಚೆನ್ನಾಗಿದೆ. ಆಮೇಲೆ ಅಪ್ಪತ್ಸೋದಕ್ಕೆ ಎಲ್ಲ ಕಡೆ ಚೆನ್ನಾಗಿದೆ, ಮಳ್ಳಲ್ಲೂ ನೋಡಿ ಸ್ಕಿಡ್ ಆಗೋಲ್ಲ, ಒಳ್ಳೆ ಟಯರ್ಸ್ನೆಲ್ಲ ಯೂಸ್ ಮಾಡ್ತಾಯಿದ್ದೀವಿ, ಚೆನ್ನಾಗಿದೆ. ನೋಡೋಣ ನಿಮ್ಗೇನು ಅನ್ನಿಸ್ತು ಅಂತ ಹೇಳಿ. ಲೈಕ್ ಓಡಿಸೋದಕ್ಕೂ ಅಷ್ಟೇ, ತುಂಬ ಚಿಕ್ಕದಾಗಿ ಪುಟ್ಟದಾಗಿದೆ. ಲೈಕ್ ಯೋಲೋಗಿಲೋ ಎಲ್ಲ ನೋಡಿದ್ದೀರ ಅನ್ಕೋತೀನಿ, 25 ಸ್ಪೀಡ್ ಅಷ್ಟೇ ಹೋಗುತ್ತೆ, ಬಟ್ ನಮ್ಮದು ಅಷ್ಟೆಲ್ಲ ಇಲ್ಲ, ಇನ್ನೂ ಒಳ್ಳೆ ಸ್ಪೀಡ್ ಹೋಗುತ್ತೆ, ಚೆನ್ನಾಗಿದೆ. ಬನ್ನಿ ಅವ್ರಿಗೆ ಯಾರೋ ಒಬ್ಬರಿದ್ದಾರೆ, ಅವ್ರು ಕೇಳೋಣ. ಚೆನ್ನಾಗಿದೆಯಾ ಗಾಡಿ, ಹೆಂಗೆ ಅನ್ನಿಸ್ತು? ನಾವೇ ಮಾಡಿರೋದು. ಹಾಂ, ಇದು ಬ್ಯಾಟ್ರಿ, ಬಟ್ ಇಲ್ಲಿ ಕೆಳಗಡೆ ಮೋಲ್ಡ್ ಆಗಿಬಿಡುತ್ತೆ, ಇದು ಟೆಸ್ಟಿಂಗ್ ಮಾಡ್ತಾ ಇದ್ದೀವಿ ಅಷ್ಟೇ. ಈ ಗ್ಯಾಪಲ್ಲಿ ಇಷ್ಟರಲ್ಲಿ ಮೋಲ್ಡ್ ಆಗಿಬಿಡುತ್ತೆ, ಫುಲ್ ಎಲ್ಲ ಮೋಲ್ಡ್ ಆಗಿ ಸೀಲ್ ಆಗುತ್ತೆ. ಇಲ್ಲಿ ಮೇಲೆ ಲಗೇಜ್ ಇಟ್ಕೊಳ್ಳೋದು, ಲಗೇಜ್ ಇಟ್ಕೊಂಡು ಕ್ಯಾರಿ ಮಾಡೋದು. ಬ್ಯಾಟ್ರಿ ಪವರ್ ಅಂದರೆ ರೇಂಜಾ 100. ಅಲ್ಲ, ಈಗ ಚಾರ್ಜ್ ಮಾಡಿದ್ರೆ ಎಷ್ಟು ಕಿಲೋಮೀಟರ್? 100 ಕಿಲೋಮೀಟರ್ 60 ಸ್ಪೀಡಲ್ಲಿ ಹೋಗುತ್ತೆ. ಎಲ್ಲ ಬರುತ್ತೆ ಅಂದರೆ ಇನ್ನು ಈಗ ಮೊನ್ನೆ ಮಾಡಿರೋದು ಗಾಡಿ, ಫುಲ್ ಕಂಪ್ಲೀಟ್ ಬಿಲ್ಡ್ ಮಾಡಿರೋದು, ಚೆನ್ನಾಗಿ ಕಾಣಿಸ್ತಿದೆಯಲ್ಲ. ಇನ್ನು ಹಿಂದೆ ಲಗೇಜ್ ಎಲ್ಲ ಹಾಕೋಬೋದು. ಟೋಟಲಾಗಿ ಒಂದು 300 kg ಇಳಿಯುತ್ತೆ ಗಾಡಿ. ಪ್ರೈಸು ಎಷ್ಟು ಹೇಳಿ, ಗೆಸ್ ಮಾಡಿ. 20 to 30. ಹೌದಾ? ಹಾಂ, ಅಷ್ಟೇ. ಅದಕ್ಕೆ ಅದು ಎಲ್ರಿಗೂ ಯೂಸ್ ಆಗಲಿ ಅಂದ್ಬಿಟ್ಟೆ ತುಂಬ ಜಾಸ್ತಿ ಫ್ಯಾನ್ಸಿ ಗಿನ್ಸಿ ಎಲ್ಲ ಏನು ಮಾಡ್ತಾಯಿಲ್ಲ. ಬ್ಲೂಟೂತ್ ಕೊಡೋದು, ಅದು ಕೊಡೋದು, ಇದು ಕೊಡೋದು, ಹೆವಿಯಾಗಿ ಏನೇನೋ ಕೊಡ್ತಾರಲ್ಲ, ಸ್ಕ್ರೀನ್ ಟಚ್ ಸ್ಕ್ರೀನು ಎಲ್ಲ ಏನಿಲ್ಲ, ಸಿಂಪಲ್ಲು. ಇಲ್ಲಿ ಸ್ಪೀಡ್ ಹೋಗುತ್ತೆ, ಎಷ್ಟು ಹೋಗುತ್ತೆ ಸ್ಪೀಡು, ರೇಂಜು ಎಷ್ಟು ಸ್ಪೀಡ್ ಇದೆ, ಬ್ಯಾಟ್ರಿ ಚಾರ್ಜಿಂಗ್ ಪರ್ಸೆಂಟೇಜ್ ಎಷ್ಟಿದೆ ಅಷ್ಟೊಂದು ತೋರಿಸುತ್ತೆ. ಬ್ಲೂಟೂತ್ ಕನೆಕ್ಟ್ ಆಗುತ್ತೆ ಫೋನ್ಗೆ, ಗಾಡಿ ಹೆಂಗಿದೆ ಅಂತ ಫೋನಲ್ಲಿ ಎಲ್ಲ ತೋರಿಸುತ್ತೆ, ಆರಾಮಾಗಿ ಓಡಿಸಬಹುದು. ಹೌದು, ಶೀಲ್ಡು ಆಮೇಲೆ ಮುಂದೆಗಡೆ ಹಿಂಗೆಲ್ಲ ಬಂದು. ಹಾಂ, ಓನು ಎಲ್ಲ ಆಗಿದೆ. ಚೆನ್ನಾಗಿ ಕಾಣಿಸ್ತೀಯಾ? ಅದೇ ಇನ್ನ ಈ ಸೀಟ್ ಯಾಕೆ ಕುಣಿಸಿಲ್ಲ ನಾವು? ಥ್ಯಾಂಕ್ಸ್ ಅಣ್ಣ. ಅದು ಯೂಟ್ಯೂಬಿಗೆ ವಿಡಿಯೋ ಮಾಡ್ತಾ ಇದ್ವಿ, ಹಂಗೆ ಇದು ಮಾಡಿದ್ವಿ ಅಷ್ಟೇ. ಅವರೇ ನೋಡಿ, ಅವರೇ ಮಾಡಿರೋದು. ಸೀರಿಯಸ್ ಆಗಿ ಬ್ರದರ್, ತಮಾಷೆ ಅಲ್ಲ. 20 to 30,000 ಅಂದ್ರೆ ಒಂದು ಗಾಡಿ ತಗೊಂಡು ಬೇಕಾದ್ರೆ ನೀವು ಯಾವಾಗ ಹೇಳ್ತೀರೋ ಅವಾಗ ಬಂದು ಬುಕ್ಕಿಂಗ್ ಮಾಡಿಬಿಟ್ಟು. ಹಾಂ, ಇನ್ನೊಂದು 2 weeks ಗಾಡಿ ರೆಡಿಯಾಗಿ ಪ್ರೀ ಬುಕ್ಕಿಂಗ್ ಸ್ಟಾರ್ಟ್ ಮಾಡ್ತೀವಿ. ಎಲ್ಲಿ ನಿಮ್ದು ಇದಿರೋದು? 100% ಬ್ರದರ್, ನಾನೊಂದು ಗಾಡಿ ತೊಗೊತೀನಿ ಯಾಕಂದರೆ ಮನೆಗೆ ಇಲ್ಲಿ ಒಂದು ಎಕ್ಸ್ಟ್ರಾ ಮನೆ ಹೋಗಿ ಕೊಟೇಷನ್ ಹಾಕ್ಸಿದ್ದಕ್ಕೆ 60,000 ಹೇಳಿದ್ರು. ಯಾವ್ದು ಯಾವ ಗಾಡಿ? ಲೈಕ್ ವೆಸ್ಪಾ ಥರ ಇದೆಯಲ್ಲ ಅದು. ಹಾಂ ಹಾಂ ಹಾಂ. ಇದು ಎಷ್ಟು ಹೋಗುತ್ತೆ ಸ್ಪೀಡ್? ಇದು 60 ಹೋಗುತ್ತೆ. ಓಡಿಸ್ತಿದಾ? ಇಲ್ಲ ಬ್ರದರ್, ಹೆವಿ ಪಿಕಪ್ ಇದೆ. ಲೈಕ್ ಲಗೇಜ್ ಎಲ್ಲ ಹಾಕೊಂಡ್ರೆ, ಈಗ ಇದು ಹಳ್ಳಿ ಕಡೆ ಯಾರು ತೊಗೊಳ್ತಾರೆ ಅಂದರೆ ಒಂದು 2-3 ಮೂಟೆ ಹಾಕೋತಾರೆ. ವಿಲೇಜ್ ಪೀಪಲ್ಗೆ ಆರಾಮಾಗಿ ಎಲ್ಲ ಸಿಕ್ಬಿಡುತ್ತೆ. ಅವ್ರು ರೀಚ್ ಮಾಡಬೇಕು, ಅವ್ರ ಕಾಸ್ಟ್ ಬರಬೇಕು ಗಾಡಿ ಹಾಕಿ. ಲೈಕ್ ಇವಾಗ ಆಯಿತು ಅಂದರೆ ಹೇಳಿದ್ರು, ನಿಮ್ಮ ನಂಬರ್ ತೊಗೊತೀನಿ ನಾನು, ನನಗೆ 100% ನಾನು ತೊಗೊತೀನಿ. ನಾನು ಬರ್ತೀನಿ. ಓಕೆ. ಸೊ ನೋಡೋದಲ್ಲ, ಲೈಕ್ ಹಿಂಗೆ ಸುಮ್ಮನೆ ಕೇಳಿದೆ, ಅವ್ರು ನಿಂತಿದ್ದು ಕಾಲಲ್ಲಿ ತುಂಬ ಹೊತ್ತು ನಾನು ವೀಡಿಯೋ ಮಾಡಬೇಕು ನೋಡ್ತಾ ಇದ್ದು. ನಾನು ಏನಕ್ಕೆ ನೋಡ್ತಾವ್ರೆ, ನಾನೇನೋ ಗಲಾಟೆ ಮಾಡ್ಕೊಬಿಟ್ಟು ನಾನು ಅಂದ್ಕೊಂಡೆ. ಆಮೇಲೆ ಗೊತ್ತಾಯಿತು ಲೈಕ್ ಗಾಡಿ ಇಂಟ್ರೆಸ್ಟಿಂಗ್ ಆಗಿದೆ ಅಂತ. ಸೊ ನಿಮಗೆ ಇಂಟ್ರೆಸ್ಟಿಂಗ್ ಆಗಿದೆ ಅಂದ್ಕೋತೀನಿ. ನೋಡಿ ಹೆಂಗೆ ಹೋಗ್ತಾ ಇದೆ ಸ್ಪೀಡು. ನಾನು ಹೆಲ್ಮೆಟ್ ಹಾಕಿಲ್ಲ, ಲೈಕ್ ಮೋಟೋ ವ್ಲಾಗಿಂಗ್ ಸೆಟಪ್ ತಂದಿಲ್ಲ, ಅವೆಲ್ಲ ಏನೂ ಇಲ್ಲದೇ ಓಡಿಸ್ತಿಲ್ಲ. ಇಲ್ಲ ಅಂದರೆ ನಾನು ಶೂಸು ಗೇರ್ಸ್ ಎಲ್ಲ ಹಾಕೋ ಬಂದಿದ್ದಿದ್ರೆ ನೈಸ್ ರೋಡ್ಗೆ ಹೋಗ್ತಿದೆ ಇದನ್ನ ಟೆಸ್ಟ್ ಮಾಡೋದಕ್ಕೆ. ಸೊ ಇದು ನಿಮಗೇನಾದ್ರು ಇಂಟ್ರೆಸ್ಟ್ ಇತ್ತು, ಚೆನ್ನಾಗಿದೆ ಗಾಡಿ ಓಡಿಸೋದಕ್ಕೆ ಮತ್ತು ನೋಡೋದಕ್ಕೆ ಎಲ್ಲ ಥರನೂ ಅಂದರೆ, ನಾನು ನೆಕ್ಸ್ಟ್ ನೈಸ್ ರೋಡ್ಗೆ ತೊಗೊಂಡೋಗಿ ಓಡಿಸಿ ನೆಕ್ಸ್ಟ್ ಫುಲ್ ಎಲ್ಲ ಕಂಪ್ಲೀಟ್ ಆದಮೇಲೆ ಇನ್ನೊಂದ್ಸಲಿ ಡೀಟೇಲ್ ರಿವ್ಯೂ ಮಾಡ್ತೀನಿ. ಎಲ್ಲನೂ ಚೆನ್ನಾಗಿತ್ತು, ಲೈಕ್ ಒಳ್ಳೆ ರೆಸ್ಪಾನ್ಸ್ ಸಿಗಬೇಕು. ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಚೆನ್ನಾಗಿ ಮಾಡ್ತೀನಿ. ಸೊ ನೋಡ್ತಾ ಇದ್ದೀರಲ್ಲ, ಹೆಂಗೆ ಅನ್ನಿಸ್ತು ಅಂತ ಒಂದು ಕಮೆಂಟ್ ಹಾಕಿಬಿಡಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲಿ ಎಲ್ಲ ಕಡೆ ಹೋಗುತ್ತಾ? ಎಲ್ಲ ಕಡೆನೂ ಹೋಗುತ್ತೆ. ನೋಡಿ ಕೆಸರೆಲ್ಲ ಇಳಿಸ್ತಾ ಇದ್ದೀನಿ. ಹಿಂದೆ ಒಬ್ಬರು ಕೂತಿದ್ದಾರೆ, ಹಿಂದೆ ಒಬ್ಬರು ಕೂತ್ಕೊಂಡ್ರು. ಒಯ್ ಒಯ್ ನೋಡಿ ಎಷ್ಟು ನೀಟಾಗಿ ಎಳೀತಾ ಇದೆ. ಟ್ರಾಟಲ್ ರೆಸ್ಪಾನ್ಸ್ ಅಂತೂ ಸೀರಿಯಸ್ ಆಗಿ ಸಕ್ಕತ್ತಾಗಿದೆ. ಸ್ಮೂತ್ ಟ್ರಾಟಲ್ ರೆಸ್ಪಾನ್ಸು, ಹೂವು ಹೋದಂಗೆ ಹೋಗ್ತಾ ಇದೆ, ಮಸ್ತ್ ಅಂತಲೇ ಹೇಳ್ಬೋದು. ಇಲ್ಲೇ ಕೆಸರೆಲ್ಲ ಇಳಿಸೋಣ ಬನ್ನಿ. ಹಿಂದೆಗಡೆ ಮಡ್ಗಾಡ್ ಹಾಕಿಲ್ಲ, ಸೊ ಒಂದು ಸ್ವಲ್ಪ ನಮಗೆ ಹಾರುತ್ತೆ ಈಚೀಚ್. ಸೊ ಇನ್ನೂ ಎಲ್ಲ ಕಂಪ್ಲೀಟಾಗಿ ರೆಡಿ ಆದಮೇಲೆ ಮಸ್ತಾಗಿರುತ್ತೆ ಗಾಡಿ ಲುಕ್ಸ್ ಎಲ್ಲ ನೋಡೋದಕ್ಕೆ. ಸೊ ನೋಡೋದಲ್ಲ ವೀಡಿಯೋ ಹೆಂಗಿತ್ತು ಅಂತ ಒಂದು ಕಮೆಂಟ್ ಹಾಕಿಬಿಡಿ. ವೀಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಬಿಡಿ. ಎಲ್ಲ ಕಂಟೆಂಟ್ ಕ್ರಿಯೇಟರ್ಸ್ಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.